ಓಕೆ, ನಿಮಗೆ ಯೂಶುವಲ್ ಆಗಿ ಬಿಸಿಲಿಗೆ ಈ ಸಣ್ಣ ಮಕ್ಕಳು ಆಟ ಆಡ್ಕೊಂಡು ಮನೆಗೆ ಬಂದಮೇಲೆ ಅವರು ಕಂಪ್ಲೇಂಟ್ ಮಾಡ್ತಾರೆ, ಮೈಯೆಲ್ಲ ತುರಿಸ್ತಾ ಉಂಟು, ಮೈಯೆಲ್ಲ ಉರಿ ಬಂದಾಗ ಆಗ್ತದೆ ಅಂತ. ಸೊ ಅದಕ್ಕೆ ಏನು ಪರಿಹಾರ, ಅದಕ್ಕೆ ಮನೆಮದ್ದು ಏನಂದರೆ, ಇದು ಎಲೆ ನೋಡ್ಬೋದು. ಸೊ ಇದು ಹಳ್ಳಿ ಕಡೆಯಲ್ಲಿ ಸಿಗುತ್ತೆ, ಇದು ಎಲೆ ನೋಡ್ಬೋದು ನೀವು. ಕನ್ನಡದಲ್ಲಿ ಇದಕ್ಕೆ ಆಡು ಸೋಗಿಯ ಸೊಪ್ಪು ಅಂತ ಹೇಳ್ತಾರೆ, ಅದೇ ನಾವು ತುಳುವಲ್ಲಿ ಇದಕ್ಕೆ ಆಟಿ ಸೋಗಿದ ಸೊಪ್ಪು ಅಂತ ಹೇಳ್ತೇವೆ. ಇದು ಯೂಶುವಲ್ ಆಗಿ ಹಳ್ಳಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಬಿಳಿ ಬಣ್ಣದ್ದು ಹೂವನ್ನು ಬಿಡುತ್ತೆ. ಸೊ ಇದು ಏನು, ಇದರ ವಿಶೇಷ ಅಂದರೆ, ಇದು ಯಾರಿಗೆ ಮೈ ತುರಿಸ್ತದೆ, ಯಾರ ಮೈಯಲ್ಲಿ ರ್ಯಾಷಸ್ ಎಲ್ಲ ತುರಿಸ್ತೇನೆ, ತುಂಬ ರ್ಯಾಷಸ್ ಬೀಳುತ್ತೆ ಮತ್ತು ಮೈ ಉರಿ ಬರುವವರಿಗೆ ಬಳಸುವುದು. ಸೊ ಏನು ಮಾಡಿ ಅಂದರೆ, ಇಂಥದ್ದೇ ಆಡು ಸೋಗೆಯ ಸೊಪ್ಪಲ್ಲಿ ಒಂದು 15 ಎಲೆಯನ್ನು ತಕೊಳ್ಳಿ. ತಗೊಂಡಾದಮೇಲೆ ಅದನ್ನು ಬಿಸಿ ಒಂದು ನೀರಿಗೆ ಹಾಕಿ, ಆ ಎಲೆ ಸಹ ನೀರಲ್ಲಿ ಹಾಕಿ ಸರಿ ಕುದಿಸಬೇಕು. ಓಕೆ, ಕುದಿಸಿದಾದಮೇಲೆ ಆ ನೀರನ್ನು ನೀವು ಸ್ನಾನ ಮಾಡುವ ಬಿಸಿ ನೀರಿಗೆ ಹಾಕಿ ಮಕ್ಕಳಿಗೆ ಸ್ನಾನ ಮಾಡಿಸಬೇಕು. ಮತ್ತು ಎಲ್ಲಿ ತುರಿಸ್ತದಲ್ಲ ಆ ಭಾಗ, ಈ ಸೊಪ್ಪನ್ನು ಹೀಗೆ ಈ ರೀತಿ ಲೈಕ್ ಕುದಿಸಿದ ಸೊಪ್ಪನ್ನು ಸರಿ ಆ ಜಾಗಕ್ಕೆ ತಿಕ್ಕಬೇಕು. ತಿಕ್ಕಿದ್ಮೇಲೆ ನೀವು ನೋಡಿ, ಒಂದು 3 ದಿವಸದಲ್ಲಿ ಅವರಿಗೆ ಆ ತುರಿಕೆಯ ಸಮಸ್ಯೆ ಹೋಗುತ್ತೆ, ಆ ಮೈಯೆಲ್ಲ ತುರಿಸುವುದು ಇಚ್ಚಿಂಗ್ ಸಮಸ್ಯೆ ಎಲ್ಲ ಹೋಗುತ್ತೆ. ಸೊ ಇದು ಈ ಬಿಸಿಲಿಗೆ, ಈ ಸೆಕೆಗಾಲದಲ್ಲಿ ಇದು ತುಂಬ ಯೂಸ್ಫುಲ್. ಇದು ನಾವು ಸಹ ಲೈಕ್ ನಮಗೆ ತುರಿಕೆ ಇಲ್ಲದಿದ್ರೂ, ಮೈಯಲ್ಲಿ ಏನು ಉರಿ ಇಲ್ಲದಿದ್ರೂ ನಾವು ಈ ರೀತಿ ಈ ಎಲೆಯಲ್ಲಿ ಬಿಸಿ ಮಾಡಿ ಅದರ ನೀರನ್ನು ಮೈ ದಿವಸ ಸ್ನಾನ ಮಾಡಿದರೆ ತುಂಬ ದೇಹಕ್ಕೆ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ, ಇದು ಹಳ್ಳಿಗಳಲ್ಲಿ ಸಿಗುತ್ತೆ. ಇದರ ಹೆಸರು ಕನ್ನಡದಲ್ಲಿ ಆಡು ಸೋಗೆ ಸೊಪ್ಪು, ಅದೇ ತುಳುವಲ್ಲಿ ನಾವು ಇದಕ್ಕೆ ಆಟಿ ಸೋಗೆ ಸೊಪ್ಪು ಅಂತ ಹೇಳ್ತೇವೆ. ತೋ ತುಂಬ ಯೂಸ್ಫುಲ್, ಒಮ್ಮೆ ಟ್ರೈ ಮಾಡಿ. ಮತ್ತು ಯೂಶುವಲಾಗಿ ಮಕ್ಕಳಿಗಂತೂ ತುಂಬ ಹೆಲ್ದಿ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಲೈಕ್ ನನಗೆ ಗೊತ್ತಿದ್ದಂತಹ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.